ಝಾನ್ಸಿ ಲಕ್ಷ್ಮೀಬಾಯಿ ಬದುಕಿದ್ದು 22 ವರ್ಷ. 18ನೆಯ ವಯಸ್ಸಿಗೆ ವಿಧವೆ. ಕುಟಿಲ ನಿರ್ದಯ ಇಂಗ್ಲಿಷರ ಮುಷ್ಟಿಗೆ ಸಿಕ್ಕ ರಾಜ್ಯದ ರಾಣಿ. ಭಾರತದ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನಾಯಕಿ. ದೇಶಾಭಿಮಾನ, ಆತ್ಮಗೌರವ, ಸಾಹಸಗಳ ಮೂರ್ತಿ. ಪುಟ್ಟ ರಾಜ್ಯದ ರಾಣಿ, ಮೇರೆಯಿಲ್ಲದ ಕೀರ್ತಿ ಸಾಮ್ರಾಜ್ಯದ ಚಕ್ರವರ್ತಿನಿ ಝಾನ್ಸಿ ಲಕ್ಷ್ಮೀಬಾಯಿ. ಕಿತ್ತೂರ ಚೆನ್ನಮ್ಮ ಒಂದು ಸಣ್ಣ ರಾಜ್ಯದ ರಾಣಿ, ಆದರೆ ಬಹುದೊಡ್ಡ ಬಾಳು ಬಾಳಿದ ವೀರಶ್ರೀ. ಇಂಗ್ಲಿಷರ ಸೈನ್ಯವು ಕೋಟೆಯನ್ನು ಮುತ್ತಿದಾಗ ಸ್ವತಃ ಕತ್ತಿ ಹಿಡಿದು ಹೋರಾಡಿ ವಿಜಯ ಗಳಿಸಿದ ವೀರವನಿತೆ. ದ್ರೋಹಕ್ಕೆ ಬಲಿಯಾಗಿ ಶತ್ರುಗಳ ಕೈಗೆ ಸಿಕ್ಕಿ ನೊಂದ ಹುತಾತ್ಮಳು. ಕನ್ನಡ ನಾಡಿನ ವೀರ ಚೇತನಗಳ ಪ್ರಥಮ ಪಂಕ್ತಿಯಲ್ಲಿ ನಿಂತ ಸ್ವಾತಂತ್ರ್ಯದ ಸೇನಾನಿ ಕಿತ್ತೂರ ಚೆನ್ನಮ್ಮ. ಮೇಡಂ ಕಾಮ, ಹೊರದೇಶದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಪ್ರತಿನಿಧಿಗಳ ಎದುರಿನಲ್ಲಿ ಮೊಟ್ಟ ಮೊದಲು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಸಾಹಸಿ. ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಸಂಪತ್ತು ಸಂತೋಷಗಳು ತುಳುಕುವ ಸಂಸಾರವನ್ನೇ ಬಿಟ್ಟಳು. 34 ವರ್ಷಗಳ ಕಾಲ ಹೊರದೇಶಗಳಲ್ಲಿ ವಾಸಿಸಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ದಿಟ್ಟ ಹೋರಾಟ ನಡೆಸಿದ ವೀರ ಭಾರತ ಪುತ್ರಿ ಮೇಡಂ ಕಾಮ. ಅಬ್ಬಕ್ಕ, ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಬ್ಬಕ್ಕ ರಾಣಿಯ ಪಾತ್ರ ಚಿರಸ್ಮರಣೀಯವಾದುದು. 1544 ರಿಂದ 1582 ತನಕ ರಾಜ್ಯವಾಳಿದ ಇವಳು ಪೋರ್ಚುಗೀಸರನ್ನು ಭಾರತದಿಂದ ಹೊಡೆದೋಡಿಸಬೇಕೆಂದು ಹೋರಾಡಿ ಮಡಿದಳು. ನಾಡಿನ ಸ್ವಾತಂತ್ರ್ಯಕ್ಕಾಗಿ ಕೈ ಹಿಡಿದ ಪತಿಯನ್ನು ತೊರೆದಳು. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ನಾಡಿಗಾಗಿ ಬಲಿಕೊಟ್ಟಳು. ಅಬ್ಬಕ್ಕಳದ್ದು ತ್ಯಾಗ, ಸಾಹಸ, ಅಭಿಮಾನಗಳ ಜೀವನ. ಓಬವ್ವ ಕಾವಲುಗಾರನ ಅಶಿಕ್ಷಿತ ಪತ್ನಿಯಾಗಿದ್ದರೂ ಒನಕೆಯನ್ನೇ ಆಯುಧ ಮಾಡಿ ಶತ್ರು ಸೈನಿಕರ ಮರ್ದನಗೈದ, ತನ್ನ ಬಲಿದಾನದಿಂದ ಚಿತ್ರದುರ್ಗ ಕೋಟೆಯನ್ನು ಉಳಿಸಿದ ಸತ್ತರು ಬದುಕಿಯ ಹೆಣ್ಣುಗಲಿ ಓಬವ್ವ.